बीदर जिले के वरिष्ठ कांग्रेस नेता भीमन्ना खंडरे जो आज 100 वर्ष के हो गए हैं, उनके जन्मदिन के अवसर पर भालकी के भीमन्ना खंडरे इंजीनियरिंग कॉलेज में एक भव्य कार्यक्रम का आयोजन किया गया, जिसमें मुख्यमंत्री सिद्धरामैया ने भाग लिया। इस मौके पर कर्नाटका विधानसभा अध्यक्ष यूटी खादर, पूर्व मुख्यमंत्री वीरप्पा मोइले सहित मंत्रिमंडल के मंत्री और अन्य नेताओं ने भाग लेकर श्री भीमन्ना खंडरे को शुभकामनाएं दी। इस मौके पर श्री भीमन्ना खंडरे के जीवन पर आधारित एक पुस्तक का भी विमोचन मुख्यमंत्री सिद्धरामैया ने किया। इस दौरान मुख्यमंत्री सिद्धरामैया ने आमजन की शिकायतों को भी स्वीकार किया। अपने इस एक दिवसीय दौरे के दौरान मुख्यमंत्री सिद्धरामैया ने अन्य कार्यक्रमों में भाग लिया और मीडिया से भी बात की। इस बीच मुख्यमंत्री सिद्धरामैया के साथ मंत्रिमंडल के मंत्री आदि उपस्थित रहे। विशेष संवाददाता की रिपोर्ट। भीमन्ना खंडरे ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ತರಳಬಾಳು ಜಗದ್ಗುರುಗಳಾದಂಥ ಪರಮಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಶ್ರೀಶೈಲದ ಜಗದ್ಗುರುಗಳಾದಂಥ ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಬಾಲ್ಕಿ ಸಂಸ್ಥಾನದ ಪೂಜ್ಯ ಪಟ್ಟದೇವರು ಅವರಿಗೆ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರುಗಳಿಗೆ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರೇ, ಶತಾಯುಷಿ ಈ ಸಮಾರಂಭದ ಕೇಂದ್ರ ಬಿಂದು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರೇ, ವಿಧಾನಸಭೆಯ ಅಧ್ಯಕ್ಷರಾದಂಥ ಮಾನ್ಯ ಖಾದರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರೇ, ನನ್ನ ಸಚಿವ ಸಂಪುಟದ ಎಲ್ಲ ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಭೀಮಣ್ಣ ಖಂಡ್ರೆಯವರ ಅಭಿಮಾನಿ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ,
ಸುದ್ದಿ ಮಾಧ್ಯಮದ ಗೆಳೆಯರೇ ನಾನು ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೋರ್ತೇನೆ ಭೀಮಣ್ಣ ಖಂಡ್ರೆಯವರ ಸುಪುತ್ರರು ನನ್ನ ಮಂತ್ರಿಮಂಡಲದ ಸಚಿವರು ಆದಂತ ಈಶ್ವರ್ ಖಂಡ್ರೆಯವರು ನಮ್ಮ ಕ್ಯಾಂಡಿಡೇಟ್ ಗಳು ಯಾರು ಕೂಡ ಆಪರೇಷನ್ ಕಮಲಕ್ಕೆ ಬಲಿಯಾಗಲ್ಲ ಅಥವಾ ನಮ್ಮ ಯಾರವನು ಬಿಆರ್ಎಸ್ ಪಾರ್ಟಿ ಅವರು ಪ್ರಯತ್ನ ಮಾಡಿದ್ರು ಕೂಡ ಆಗಲ್ಲ ಬಿಜೆಪಿ ಅವರೇನೂ ಅಲ್ಲಿ ಇರಲ್ಲ ಯಾವುದರಲ್ಲಿ ತೆಲಂಗಾಣದಲ್ಲಿ ಇಟ್ ಈಸ್ ಓನ್ಲಿ ಫೈಟ್ ಬಿಟ್ವೀನ್ ಬಿಆರ್ಎಸ್ ಆ್ಯಂಡ್ ಕಾಂಗ್ರೆಸ್ ನೋ ಬಿಜೆಪಿ ದೇರ್ ಬಿಜೆಪಿಯವರು 5-6 ಸೀಟ್ ಗೆದ್ದರೆ ಹೆಚ್ಚು ಅದೇ ಹೆಚ್ಚು ಗೊತ್ತಾಯ್ತಾ ಪಾಪ ಪ್ರಧಾನಮಂತ್ರಿಯವರು ಸುತ್ತಿದ್ದಾರೆ ಅಲ್ಲೆಲ್ಲ ರೋಡ್ ಶೋ ಎಲ್ಲ ಮಾಡಿದ್ದಾರೆ ಏನು ಮಾಡಿದ್ರು ಸೊ ನಾವು 5 ರಾಜ್ಯಗಳ ಚುನಾವಣೆಯಲ್ಲಿ 3ರಲ್ಲಿ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ 4ನೇದರಲ್ಲಿ 50-50 ಚಾನ್ಸ್ ಇದೆ ಈಗ ಉದ್ಯೋಗ ಕೊಡಬೇಕಲ್ಲ ಜನರಿಗೆ ಬರಗಾಲದಲ್ಲಿ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಎಲ್ಲ ಉದ್ಯೋಗ 3 ದಿನ ಕೊಡೋದು ಅಂತ ಕಾನೂನಿನಲ್ಲಿದೆ 150 ದಿನ ಕೊಡಬೇಕಾದ್ರೆ ಯಾರು ಪರ್ಮಿಷನ್ ಕೊಡೋದು ಯಾರು ಕೇಂದ್ರ ಸರ್ಕಾರ ಯಾರ ಕೈಯಲ್ಲಿ ಇರೋದು ಅಶೋಕ ಯಾವ ಪಾರ್ಟಿ ಅವನು ಕೊಡಿಸ್ಬೇಕಲ್ವಾ ಸರ್ ನಾಳೆ ಕೇಳಯ್ಯ ನಾನು 7 ಗಂಟೆ ತಾಳಿ ಅಂತ ಅಂದ್ಬಿಟ್ಟು ಅದಕ್ಕೆ ಹೊಟ್ಟೋದ ಮುಂದಕ್ಕೆ ಅದು ಮಾಡಿಲ್ಲ ಅವರು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮೆಮೊರಾಂಡಮ್ ಕೊಟ್ಟೆವು ಅಕ್ಟೋಬರ್ ತಿಂಗಳಲ್ಲಿ ಅವ್ರು ಬಂದರು ನೋಡ್ಕೊಂಡು ಹೋದ್ರು ಸುಮಾರು 2 ತಿಂಗಳ ಹತ್ತಿರ ಆಯಿತು ಇವತ್ತಿನವರೆಗೂ ಪರಿಹಾರ ಕೊಟ್ಟಿಲ್ಲ ಕರ್ನಾಟಕಕ್ಕೆ ಪರಿಹಾರ ಕೊಡಬೇಕಲ್ವ ಅದು ಯಾರು ದುಡ್ಡು ಪರಿಹಾರ ಕೊಡೋದು ನಮ್ಮ ದುಡ್ಡು ನಮ್ಮ ತೆರಿಗೆ ಹಣ ನಾವು ಮಾಡ್ತಾ ಇದ್ದೀವಿ ನಾನು ನಿನ್ನೆ ತಾನೇ ತೀರ್ಮಾನ ಮಾಡಿದ್ದೀನಿ ಈಗ ಮೊದಲನೇ ಕಂತಿನಲ್ಲಿ ರೈತರಿಗೆ 2000 ರೂಪಾಯಿವರೆಗೆ ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅವರು ಕೇಂದ್ರ ಸರ್ಕಾರದಿಂದ ಒಂದು ಪೈಸೆ ಕೊಡದೇ ಇದ್ದರೂ ಕೂಡ 2000 ರೂಪಾಯಿ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ